ಇದು ಒಕ್ಕೂ ರೈತರಿಗೆ ಇರುವ ಸಮಸ್ಯೆನೂ ಅಲ್ಲ, ಸರ್ಕಾರ ರೈತರಿಗೆ ಇರೋ ಸಮಸ್ಯೆನೂ ಅಲ್ಲ. ಇದೆಲ್ಲ ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅವರ ನಡುವೆ ಇರತಕ್ಕಂತ ಸಂಘರ್ಷದ ಪ್ರತಿಬಿಂಬ ಇದು. ಅವರಿಬ್ಬರು ತಮ್ಮ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದಿಕ್ಕೆ ಇದನ್ನೆಲ್ಲ ತಗೊಂಡು ಬಂದು ಜನಗಳು ನೆಮ್ಮದಿಯಾಗಿ ಬದುಕ್ತಾ ಇರೋರ ಜೀವನಗಳನ್ನ ಒಡೆದು ಜನಗಳ ನಡುವೆ ಗೊಂದಲವನ್ನ ಸೃಷ್ಟಿಸಿ ಅವರು ರಾಜಕೀಯ ಬೆಳೆ ಬೇಯಿಸಿಕೊಳ್ತಾ ಇದ್ದಾರೆ. ಇವತ್ತು ಬಹುಶಃ ಯತ್ನಾಳ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅಂತ ನಮಗೆ ಕೇಳಿದ ಸುದ್ದಿ ಮಾಧ್ಯಮದವರ ಮುಖಾಂತರ ಕೇಳಿ ಬಂದಿದ್ದು. ಇದು ಅವರವರ ಸಂಘರ್ಷ, ನಮ್ಮ ನಮ್ಮ ರಾಜಕೀಯ ಸಂಘರ್ಷದಲ್ಲಿ ಜನಗಳನ್ನ ಒಡೆದು ಜನಗಳ ಜೀವನವನ್ನ ಹಾಳು ಮಾಡೋದು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಕೊನೆ ಅಂಶ ನಾನು ಇಷ್ಟೇ ಹೇಳ್ತೇನೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿ ಇವತ್ತು ಡಿಸಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ. ಅಕಸ್ಮಾತ್ ಯಾವುದು 73-74 ವರ್ಷದಲ್ಲಿ ನೋಟಿಫಿಕೇಶನ್ ಆಗಿದೆ, ಅದಕ್ಕೆ ಪೂರ್ವದಲ್ಲಿ ರೈತರದ್ದು ದಾಖಲೆ ಇದ್ರೆ ಅದನ್ನ ರೈತರಿಂದ ತೆಗೆದುಕೊಂಡು ಅವರನ್ನ ನೋಟಿಫಿಕೇಶನ್ ಇಂದನೇ ಕೈ ಬಿಡಬೇಕು ಅನ್ನೋದು ಕೂಡ ಸರ್ಕಾರದ ವಿಷಯವಾಗಿದೆ. ಆದ್ರೆ ಅವ್ರಿಗೇನು ಬಾಧಿತರಾಗಿಲ್ಲ, ಈಗ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಅವ್ರು ಯಾರು ಬಾಧಿತರಲ್ಲ. ಯಾಕೆಂದ್ರೆ ರೈತರಿಗೆ ಮುಂದೆ ಮಂಜೂರಾಗಿರ್ತಕ್ಕಂತ ಜಮೀನು ವಾಪಸ್ ಪಡೆಯಿರಿ ಅಂತೇಳಿ ಒಬ್ಬ ಸಚಿವರು ಹೇಳಿಲ್ಲ, ಸರ್ಕಾರನೂ ಹೇಳಿಲ್ಲ. ಡಿಸಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಎಸಿಗಳು ತಹಶೀಲ್ದಾರ್ಸ್ ಅನ್ನ ಒಳಗೊಂಡಿರತಕ್ಕಂತ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಗೊಂದಲ ಇರಬಾರದು. ನಿಜ 73-74 ಇಸ್ವಿಯಲ್ಲಿ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ಪ್ರಕಾರ ಆಗ ಇಂಡೀಕರಣ ಆಗ್ಬೇಕಾಗಿತ್ತು, ಇಂಡೀಕರಣ ಮಾಡಿಲ್ಲ. ನಾವು ರೆವಿನ್ಯೂ ಇಲಾಖೆಯವರು ಮಾಡಬೇಕಾಗಿತ್ತು, ನಾವು ಮಾಡಿಲ್ಲ. ಓಫ್ ಇಲಾಖೆಯವರು ಬಂದು ಮಾಡಿಸ್ಕೋಬೇಕಾಗಿತ್ತು, ಅವರು ಕೂಡ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಇದರ ಮಧ್ಯ ಇವೆಲ್ಲಾನು ಕೂಡ ಬಗರ್ಹುಕುಂ ಕಮಿಟಿಯಲ್ಲಿ ಟ್ರಿಬ್ಯುನಲ್ ಅಲ್ಲಿ ರೈತರಿಗೆ ಮಂಜೂರಾಗೋಗಿದೆ. ಮಂಜೂರಾಗಿರೋ ಜಮೀನನ್ನ ವಾಪಸ್ ಪಡೀತಕ್ಕಂತ ಪ್ರಶ್ನೆ ಈಗ ಇಲ್ಲ. ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ರೈತರು ಕೂಡ ಡಿಸಿ ಅವರ ಟಾಸ್ಕ್ ಫೋರ್ಸ್ಗೆ ದಾಖಲೆ ಕೊಡಬಹುದು. ನೋಟಿಫಿಕೇಶನ್ಗೆ ಮೊದಲೇ ಅವರ ಹತ್ರ ದಾಖಲೆ ಇದ್ರೆ ಆ ಜಮೀನನ್ನ ನೋಟಿಫಿಕೇಶನ್ ಇಂದಾನೆ ಡ್ರಾಪ್ ಕೂಡ ಮಾಡಬಹುದು. ಸೊ ದಟ್ ನಾಳೆ ಯಾರು ಅವರಿಗೆ ಬೆರಳಾಡಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅವರಿಗೆ ಪರ್ಮನೆಂಟ್ ಆಗಿನೂ ಕೂಡ ರಿಲೀಫ್ ಕೊಡ್ತಕ್ಕಂತ ಒಂದು ಸಲಹೆಯನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ, ಅದನ್ನ ಕೂಡ ನಾವು ಸರ್ಕಾರದಲ್ಲಿ ಮಾಡ್ತಾ ಇದ್ದೇವೆ.